ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಅನ್ಯಾಳ್ ಗ್ರಾಮದಲ್ಲಿ ಇದ್ದೀವಿ. ಅನ್ಯಾಳ್ ಗ್ರಾಮದಲ್ಲಿ ಮಂಜುನಾಥ ಅಂತವರು ಅವರ ಜಮೀನಲ್ಲಿ ಅವರು ಸಾಕಷ್ಟು ಬೋರ್ವೆಲ್ಲೆಲ್ಲ ಕೊರೆಸಿ ಅಂತರ್ಜಲದ ಇದೆಲ್ಲ ಆದಮೇಲೆ ನೀರನ್ನು ಸಂಗ್ರಹಿಸಲಿಕ್ಕೋಸ್ಕರ ಇವತ್ತು ದೊಡ್ಡ ಬೃಹತ್ ಜಿಯೋ ಮೆಮ್ರೇನ್ ಟ್ಯಾಂಕ್ ಮಾಡುವಂಥ ಒಂದು ಕೆಲಸವನ್ನು ಇವತ್ತೆಲ್ಲ ಸರ್ವೆ ಮಾಡಿದ್ವಿ. ಇವತ್ತೆಲ್ಲ ನಮ್ಮ ಟೀಮಿಂದ ಅವರ ಸ್ನೇಹಿತರು ಚಿದಾನಂದ ರೆಡ್ಡಿ, ಮಾಸ್ಟರ್ಗಳು ಓಂಕಾರಪ್ಪರು ಎಲ್ಲ ಬಂದಿದ್ದೆ. ಗುಡ್ಡ ಕಾಣ್ತಕ್ಕಂಥ ಪ್ರದೇಶದಲ್ಲಿ ಚಿತ್ರದುರ್ಗದಲ್ಲಿ ವಿಂಚನಾಗಿರ್ತಕ್ಕಂಥದ್ದು ಆ ಫಾರೆಸ್ಟಲ್ಲಿ ಬಿಡುವಂಥ ಅಷ್ಟು ಒಂದು ಕಡೆ ಹೋಗ್ತಾ ಇತ್ತು. ಅವ್ರ ಭೂಮಿ ಅರ್ಧೊಂದು ಭೂಮಿ ಸಹ ಎಲ್ಲ ಕುರುಕಲಾಗಿತ್ತು. ಆ ನೀರನ್ನ ಒಂದಷ್ಟು ಇವ್ರ ಪಕ್ಕದಲ್ಲೇ ಅರ್ಧೋಗುವಂಥ ಮಳೆ ನೀರನ್ನ ಅಲ್ಲಿ ಒಂದು ಕಡೆ ಫಿಲ್ಟರ್ ಮಾಡಿ ಮಳೆ ನೀರು ಕೆರೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದೊಂದು 224 ಮೀಟ್ರ್ ಉದ್ದ, 20 ಅಡಿಯಷ್ಟು ಅಗಲ, ಮತ್ತು ಒಂದು 20 25 ಅಡಿಯಷ್ಟು ಆಳ ಹೋಗ್ಬೇಕಂತೇಳಿ ಒಂದು ಪ್ಲಾನಿಂಗ್ ಎಲ್ಲ ಆಗಿದೆ. ಅದಕ್ಕೋಸ್ಕರವಾಗಿ ಒಂದು ಒಳ್ಳೆ ಹೈ ಪವರ್ ಹಿಟಾಚಿ ಮಿಷಿನ್ ಎಲ್ಲ ಬಂದಿದೆ. ಈ ಥರದಲ್ಲಿ ಇವತ್ತೆಲ್ಲ ಇಲ್ಲಿ ನನಗೆ ಕಾಣಿಸ್ತಿದ್ದು ಬರೀ ಅಡುಗೆ ಪ್ರದೇಶ. ಎಲ್ಲರೂ ಬೋರ್ವೆಲ್ ಕೊರೆದು ನೀರು ತೆಗೆಯುವಂಥ ಕೆಲಸ ಮಾಡಿದ್ರೆ ಮಂಜಣ್ಣರು ವಿಭಿನ್ನವಾಗಿ ಯೋಚನೆ ಮಾಡುವಂಥ ಕೆಲಸ ಮಾಡಿದ್ರು. ಮೊನ್ನೆ ಒಂದು ಮಳೆ ಬಂದ ಸಂದರ್ಭದಲ್ಲಿ ಅವ್ರು ಜಮೀನಲ್ಲಿ ಬಂದು ವಿಸಿಟ್ ಮಾಡಿ ನೋಡಿದಾಗ ಸಾಕಷ್ಟು ನೀರು, ಮಳೆ ನೀರು ವ್ಯರ್ಥವಾಗುತ್ತಲ್ಲ, ಆ ನೀರು ಕಲೆಕ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಅವತ್ತು ಇವತ್ತು ನಮಗೆ ಕರೆಸಿದ್ದಾರೆ. ನಮ್ಮ ಟೆಕ್ನಾಲಜಿನ ಇವತ್ತು ಅಳವಡಿಸಿಕೆ ಅವರು ಪ್ರಾರಂಭ ಮಾಡಿದರೆ ಮಂಜನವರು ನಮ್ಮ ಒಟ್ಟಿಗಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಂಡು ಮಂಜನವರ ಇದು ಈ ಥರ ಏನು ಉದ್ದೇಶಕ್ಕೆ ನೀವು ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ? ನಾವು ಬೋರ್ ಕೊರೆಸಿ ನೀರಿಲ್ಲ, ನೀರೆಲ್ಲ ಫೇಲಾಗಿ ಸಾಕಷ್ಟು ಖರ್ಚು ಮಾಡಿ ಲಾಸ್ಟ್ ಇಯರ್ ಒಂದು ತಿಂಗಳಿಗೆ 3 ಲಕ್ಷ ರೂಪಾಯಿ ಟ್ಯಾಂಕರ್ ನೀರು ಕೊಡ್ತಿರೋದ್ರಿಂದ ಆ ಅನುಭವದ ಪ್ರಕಾರ ಇಲ್ಲಿ ಇಷ್ಟು ನೀರು ಸ್ಟಾಕ್ ಮಾಡ್ಕೊಂಡ್ರೆ ನಮ್ಮ ಮುಂದೆ ತೋಟಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶದಿಂದ ಇದು ಮಾಡಬೇಕು ಅಂತ ನಾವು. ನೀವು ಹಂಗಾರೆ ಟ್ಯಾಂಕರ್ ನೀರು ಓಡಿಸಿದ್ರೆ ಒಂದನೇ ವರ್ಷ ಟ್ಯಾಂಕರ್ ನೀರು ಬಂದ. ನಿಮ್ದೊಂದೆಲ್ಲ ಊರಲ್ಲಿ ಎಲ್ಲರೂ ಊರಾಗೆಲ್ಲ ಓಡಿಸಿದ್ರು, ನಿಮ್ಮ ಅನ್ನಾಳು, ಗುಡಮಳು, ಸೊಂಡೆಕರಿ ಇಲ್ಲಿ ಎಲ್ಲರದ್ದು ಚಿತ್ರದುರ್ಗದಿಂದ ದುರ್ಗದಿಂದ ಅದೇ ಚಿತ್ರದುರ್ಗದಿಂದ ಒಂದು 18 ಕಿಲೋಮೀಟರ್ ದೂರದಿಂದ ದಿನನಿತ್ಯ ಸಾವಿರಾರು ಟ್ಯಾಂಕರ್ಗಳು ನೀರು ತಂದು ಈ ತೋಟ ಉಳಿಸುವಂಥ ಪ್ರಯತ್ನಗಳನ್ನ ಬಹಳಷ್ಟು ಮಾಡಿದ್ರು. ಇವರು ಸಹ ಒಂದು 20 ಹೆಚ್ಚು ಬೋರ್ವೆಲ್ ಕೊರೆಸಿದ್ರು. ಈ ಥರ ಬಿದ್ದಂಥ ಮಳೆ ನೀರನ್ನ ಸಂಗ್ರಹಣೆ ಮಾಡಿ ನಾವು ತೋಟಗಳನ್ನ ಉಳಿಸ್ಕೊಳ್ಳಿಕ್ಕೆ ಕೃಷಿಗೆ ನೀರಾವರಿಗೆಲ್ಲರೂ ಇಂಥ ಒಂದು ಕೆಲಸ ಮಾಡೋದ್ರಿಂದ ಇದೊಂದು ಶಾಶ್ವತವಾದ ಪರಿಹಾರ ಅಂತಂದರೆ ಮಳೆ ನೀರನ್ನ ಸಂಗ್ರಹಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಬೇಕು. ಇದು ಏನಾದರೂ ಹೇಳಿಕಿದೆಯಾ? ಭರವಸೆ ಇದೆ. ಮತ್ತು ಇವರು ಬೇರೆ ಬೇರೆ ರೈತರದ್ದೆಲ್ಲ ನೋಡ್ಕೊಂಬಂದಿದ್ದಾರೆ, ಅವ್ರು ಮಾಡಿರುವಂಥ ಕೆಲಸಗಳನ್ನೆಲ್ಲ ನೋಡ್ಕೊಂಬಂದು ಅವರು ಸಹ ಈ ಥರ ಜಿಯೋ ಮೆಂಬರೆಂಟ್ ಆಗಿ ಮಾಡುವಂಥ ಕೆಲಸಕ್ಕೆ ಇವತ್ತು ನಾವು ಕೈ ಹಾಕಿದ್ವಿ. ಈ ಕೆಲಸದ ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಹೆಚ್ಚಿನ ಲಾಭವನ್ನು ನಾವು ಪಡ್ಕೋಬೋದು. ಈಗ ನೀವು ನೋಡುವಂಥ ಸ್ಥಳ, ಈಗ ಆಲ್ರೆಡಿ ಮಂಜುನಾಥ್ ಮಂಜಣ್ಣ ಅವ್ರ ಮಾತುಗಳನ್ನ ಕೇಳಿದ್ರಿ. ಈ ಒಂದು ಸ್ಥಳ ಗುಡ್ಡದ ಮೇಲೆ ಎತ್ತರದ ಜಾಗ, ಅನ್ಯಾಳ ಅನ್ನೋ ಒಂದು ಊರಲ್ಲಿ ಇಷ್ಟು ದೊಡ್ಡ ಗುಡ್ಡದ ಮೇಲೆ ನಾವು 1 ಕೋಟಿ ಲೀಟರ್ ಕೆರೆ ಮಾಡ್ತೀವಿ ಅಂತಂದರೆ ನೀರು ಎಲ್ಲಿಂದ ಬರುತ್ತೆ ಅಂತ ಇಡೀ ಊರೇ ಆಶ್ಚರ್ಯ. ಕೆಲಸ ಮಾಡ್ತಕ್ಕಂಥ ಹಿಟಾಚಿಯವರಿಂದ ಇಡೀ ಊರಿನ ಮುಖಂಡರು, ವೆಲ್ವಿಷರ್ಸು ಎಲ್ಲರೂ ಆಶ್ಚರ್ಯ ಬೀಳ್ತಾಯಿದ್ದಾರೆ. ಎಲ್ಲರೂ ಮಳೆ ನೀರನ್ನು ತುಂಬಲಿಕ್ಕೆ ತಗ್ಗ ಜಾಗದಲ್ಲಿ ಕೆರೆ ಮಾಡ್ತಾರೆ. ನೀವು ಹೋಗಿ ಗುಡ್ಡದ ಮೇಲೆ ಕೆರೆ ಮಾಡಿದ್ರೆ ನೀರೆಲ್ಲಿಂದ ಬರುತ್ತೆ ಅಂತ ಈ ಥರ ಪ್ರಶ್ನೆಗಳು ಬರುವಂಥ ಸಂದರ್ಭದಲ್ಲಿ ಮಂಜುನಾಥ್ ಅವ್ರಿಗೆ ನಾನು ಮೊದಲೇ ಸೈಟ್ನ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಿದೆ. ನಿಮ್ಮ ಒಂದು ಜಾಗದಲ್ಲಿ ನಾವು ಇಲ್ಲಿ ಕೆರೆ ಮಾಡಿದ್ರೆ ನಿಮಗೆ ತುಂಬ ಕರೆಕ್ಟಾದ ಜಾಗ, ಇಲ್ಲಿ ಸುಮಾರು 1 ಕೋಟಿ ಲೀಟರ್ ನೀರನ್ನು ತುಂಬಿಸ್ಕೊಳ್ಳೋಕೆ ಆಗುತ್ತೆ. ಇಲ್ಲಿಂದ ಬೈ ಗ್ರಾವಿಟಿ ಇರಿಗೇಷನ್ ಅಂತ, ಅದು ಆ್ಯಕ್ಚುಲಿ ಇಲ್ಲಿ ಜಮೀನಿರದೇ ಕಡಿಮೆ, ಇಲ್ಲಿಂದ ಬೇರೆ ಕಡೆ ಅವ್ರ ನೀರನ್ನು ಪೈಪ್ಲೈನ್ ಮುಖಾಂತರ ಕೊಂಡೋಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರದ್ದು ಇಲ್ಲಿ ಕರೆ ಮಾಡೋವಾಗ ಮಂಜುನಾಥ್ ಅವ್ರಿಗೂ ಒಂದು ಪ್ರಶ್ನೆ ಇತ್ತು, ಇಲ್ಲಿ ಹೇಗೆ ಸರ್ ಸಾಧ್ಯವಂತ. ನನ್ನ ಮಾತಲ್ಲಿ ಹೇಳಿದೆ, ಇವರ ಪಕ್ಕದಲ್ಲೇ ಗುಡ್ಡ ಹೊಂದ್ಕೊಂಡಿದೆ, ಬೆಟ್ ಕುರುಚಿಲು ಗಿಡಗಳಿರುವಂಥ ಗುಡ್ಡ. ಈ ಒಂದು ಜಾಗಕ್ಕೆ ಇವರ ಕೃಷಿ ಭೂಮಿ ಟಚ್ ಆಗಿದೆ, ಫಾರೆಸ್ಟ್ ಜಾಗ, ಒಂದು ಸರ್ಕಾರಿ ಜಾಗದ ಪಕ್ಕದಲ್ಲೇ ಗುಡ್ಡ, ಗುಡ್ಡದ ಪಕ್ಕದಿಂದ ಬರುವಂಥ ನೀರು ಇವ್ರಿಗೆ ಕ್ಯಾಚ್ಮೆಂಟ್ ಅಂತ ಹೇಳಿ ಪ್ಲ್ಯಾನ್ ನಾವು ಮಾಡಿದ್ದೇವೆ. ಇಡೀ ಗುಡ್ಡದ ಸುತ್ತಲೂ ಒಂದು ಟ್ರೆಂಚ್ ಹೊಡೆದಿದೆ ಸರ್ಕಾರದಿಂದ, ಆ ಟ್ರೆಂಚಲ್ಲಿ ನೀರು ಹೊರಗೆ ಹೋಗಬೇಕಾಗಿತ್ತು. ಆ ಟ್ರೆಂಚಿನ ನೀರನ್ನು ನಾವು ಸೀದಾ ಡೈವರ್ಟ್ ಮಾಡಲಿಕ್ಕೆ ಈ ಒಂದು ಸ್ಥಳ ನೋಡ್ತಾ ಇರಲಿಲ್ಲ. ಮಳೆಗಾಲದಲ್ಲಿ ಎಷ್ಟು ನೀರು ಬರುತ್ತೆ, ಎಷ್ಟು ನೀರು ಓವರ್ಫ್ಲೋ ಆಗುತ್ತೆ ಅಂತೇಳಿ ಇಂಥ ಲೆಕ್ಕಾಚಾರದ ಮೇಲೆ ಈ ಗುಡ್ಡದಲ್ಲಿ ಎಲ್ಲೆಲ್ಲೂ ಕೊರಕಲಾಗಿದೆ, ಎಲ್ಲಿ ಸಾಯಿಲ್ ಎರೋಜನ್ ಆಗ್ತಾಯಿದೆ, ಇಷ್ಟು ನೀರು ಹೊರಗೆ ಹೋಗ್ತಿದೆ, ಇದನ್ನೆಲ್ಲ ಡೈವರ್ಟ್ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಈ ಒಂದು ಜಾಗದಲ್ಲಿ ನಾವು ಕೆರೆ ಮಾಡುವಂಥ ಒಂದು ಕಾಯಕವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರ ಪ್ರಕಾರ ಕಿಟಾಶಿ ಯಂತ್ರದ ಮುಖಾಂತರ ಒಂದು ಕೆರೆ ಮಾಡ್ತಕ್ಕಂಥ ಕೆಪ್ಯಾಸಿಟಿಯ ದೊಡ್ಡ ಕೆರೆ, 1 ಕೋಟಿ ಲೀಟರ್ ಕೆಪ್ಯಾಸಿಟಿಯ ಕೆರೆ. ಈ ಇಡೀ ಜನಗಳಿಗೆ ಕೆಲವರು ಹೇಳ್ತಾಯಿದ್ರು, ಸರ್ ಈ ಗುಡ್ಡಕ್ಕೆ ಮಳೆ ಬರ್ತಿದೆ ಆದರೆ ನೀರು ಹರಿಯಲ್ಲ ಅಂತ ಕೆಲವರು ಹೇಳ್ತಾಯಿದ್ರು. ಇಂಥ ಒಂದು ಎಲ್ಲ ಚಾಲೆಂಜಸ್ನ ಮನಸ್ಸಲ್ಲಿ ಇಟ್ಕೊಂಡು ಇಡೀ ಗುಡ್ಡದಿಂದ ಬರುವಂಥ ನೀರನ್ನ ನಾವು ಕೆರೆ ಮಾಡ್ತಕ್ಕಂಥ ಒಂದು ಕೆಲಸ ಸ್ಟಾರ್ಟ್ ಆಯಿತು. ಒಂದು ಪೂಜೆ ಮಾಡುವಂಥ ಕೆಲಸವನ್ನು ಫಸ್ಟು ಸ್ಟಾರ್ಟ್ ಮಾಡಿದ್ರು. ಎಲ್ಲ ಪೂಜೆ, ಇಡೀ ಕುಟುಂಬದವರೆಲ್ಲ ಪೂಜೆ ಆದ ತಕ್ಷಣವೇ ಇಷ್ಟು ದೊಡ್ಡ ಇಟಾಚಿ. ಇಂಥ ಒಂದು ದೊಡ್ಡ ದೊಡ್ಡ ಕೆರೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಮಿನಿಮಮ್ 110 ಕೆಪ್ಯಾಸಿಟಿಯ ಇಟಾಚಿ ಬೇಕು. ಚಿಕ್ಕ ಇಟಾಚಿಗಳು, ಜೆ ಸಿ ಬಿಗಳಿಂದ ಇಂಥ ಕೆರೆ ಖಂಡಿತ ಮಾಡಲಿಕ್ಕೆ ಹೋಗ್ಬಿಡಿ. ಸಾಕಷ್ಟು ಜನ ಈ ಥರ ಕೆರೆ ಮಾಡಲಿಕ್ಕೆ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಕೆರೆಯೂ ಪೂರ್ತಿ ನಿರ್ಮಾಣ ಆಗಿಲ್ಲ.
ಮತ್ತು ಇಷ್ಟೊಂದು ಕಡೆ ಕೆರೆ ಮಾಡುವಂಥ ಸಂದರ್ಭದಲ್ಲಿ ಈ ಇಟಾಚಿ ಆಪರೇಟರ್ಗಳು ಚೇಂಜ್ ಆಗ್ತಾ ಹೋಗ್ತಾರೆ, ಮತ್ತು ಇಟಾಚಿನೇ ಒಂದು 15 ದಿವಸ ಕೆಲಸ ಮಾಡಿ ಒಂದು ಬಿಟ್ಟು ಹೋಗಿದ್ದಂಥ ಉದಾಹರಣೆಗಳಿದ್ದಾವೆ. ಸಾಧ್ಯವಷ್ಟು ನಾನು ಹೇಳುವಂಥದ್ದು ಇಟಾಚಿ ಆಪರೇಟರ್, ಇಟಾಚಿಯ ಸಾಮರ್ಥ್ಯ ಎರಡೂ ಭಾಳ ಇಂಪಾರ್ಟೆಂಟ್. ಇದನ್ನು ಅನುಗುಣವಾಗಿ ನಾವು ಕೆರೆ ಮಾಡಬೇಕು, ಯಾಕೆಂದರೆ ನಾವು ಸುಮ್ಮನೆ ಅನ್ಪ್ಲ್ಯಾನಡಾಗಿ ಹೋದರೆ ಸುಮಾರಷ್ಟು ಲಾಸ್ ಆಗುವಂಥ ಸಂದರ್ಭ ಇರ್ತದೆ. ಯಾಕಂದರೆ ಈ ಕೆಲಸ ಮಾಡಲಿಕ್ಕೆ ಮಿನಿಮಮ್ 30 ದಿವಸ ಆಗ್ಬೋದು, 45 ಡೇಸ್ ಬೇಕಾದ್ರೂ ಆಗ್ಬೋದು. ಈ ಥರ ನೋಡಿ ಕಳಿಸ್ತಿದ್ದಿಲ್ಲ ಇಟಾಚಿಯಿಂದ ಕೆರೆ ಮಾಡಿರ್ತಕ್ಕಂಥ ಜಾಗ. ಇದು ಆಲ್ಮೋಸ್ಟ್ 25 ಡೇಸ್ ಕೆಲಸ ಆಗ್ತಾ ಬಂತು. ಇಲ್ಲಿ ಸಹ ಒಂದು ಬೋರ್ವೆಲ್ ಸಹ ಇತ್ತು ಅವ್ರ ಜಾಗದಲ್ಲಿ, ಅದೇ ಬೋರ್ವೆಲ್ ಕೇಸಿಂಗ್ ಪೈಪ್ನ ನಾವು ಎತ್ತರ ಮಾಡ್ಕೊತಾ ಹೋದೆ, ಕೆರೆ ನಿರ್ಮಾಣ ಮಾಡೋದಂಥ ಒಂದು ಕೆಲಸ ಆಗ್ತದೆ. ಇದು ನೋಡಿದ್ರೆ ಏನಪ್ಪ ಇದು ನೀರು ತುಂಬುತ್ತೆ ಅಂತ. ಇದು ಸಣ್ಣ ಪುಟ್ಟ ಮಳೆನೂ ಬಂದು ಇವ್ರಿಗೆ ತೊಂದರೆಯೂ ಕೊಡ್ತು ಮಿನಿಮಮ್ ಇದರಲ್ಲಿ. ಆದರೆ ನಾವು ನೀರನ್ನ ಡೈವರ್ಟ್ ಮಾಡಿದ್ವಿ, ಮಳೆ ಕೆರೆ ರೆಡಿಯಾದ ಮೇಲೆ ಆ ನೀರನ್ನು ಒಳಗೆ ತರುವಂಥ ಒಂದು ವಿನ್ಯಾಸ ಮಾಡ್ತಕ್ಕಂಥ ಒಂದು ಚಾಲೆಂಜ್ ಸಹ ಇಲ್ಲಿ ಏರ್ಪಡ್ತು. ಈ ಥರ ಕೆರೆ ಮಾಡುವಾಗ ಭೂಮಿಯಲ್ಲಿ ಬಂಡೆ ಬರಬಾರ್ದು. ನಾನು ಇಲ್ಲಿ ಗುಡ್ಡದ ಪಕ್ಕದಲ್ಲಿ, ಬೆಟ್ಟದ ಪಕ್ಕದಲ್ಲಿ ಇಷ್ಟು ಎತ್ತರದ ಜಾಗದಲ್ಲಿ ಕೆರೆ ಮಾಡುವಾಗ ಬಂಡೆ ಕಲ್ಲುಗಳು ಏನಾದರೂ ಬಂದರೆ ಖಂಡಿತ ನೀವು ಕೆರೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು, ನೀವು ಬಂಡೆ ಕಲ್ಲುಗಳು ಬಂದರೆ ಬ್ಲಾಸ್ಟಿಂಗ್ ಮಾಡಿ ಬ್ರೇಕರ್ ಮುಖಾಂತರ ಬಳಸಿ ಕೆರೆ ಮಾಡಲಿಕ್ಕೂ ಸಾಧ್ಯತೆಗಳಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಬೇಕು. ನಮ್ಮ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅನುಗುಣವಾಗಿ ನಾವು ಪ್ಲ್ಯಾನ್ ಮಾಡಬೇಕು. ನನ್ನ ಪ್ರಕಾರ ಇದು ಭೂಮಿಯಿಂದ ಎಷ್ಟು ನೀರು ಬರುತ್ತೆ ಅಂದರೆ ಅದಕ್ಕೆ ಅನುಗುಣವಾಗಿ ಇದಕ್ಕೆ 60% ಭೂಮಿಯಿಂದ ಒಳಗೆ ಹೋಗಿದ್ದಾರೆ, ಇನ್ನು 40% ಭೂಮಿಯಿಂದ ಎತ್ತರ ಹೋಗಿದ್ದಾರೆ. ಮತ್ತು ಈ ಕೆರೆಯ ಸುತ್ತಲೂ ಒಂದು ಲಾರಿ ಓಡಾಡಬೇಕು ಅಥವಾ ಟ್ರ್ಯಾಕ್ಟರ್ ಓಡಾಡಬೇಕು, ಅಷ್ಟು ದೊಡ್ಡ ವೈಡ್ ರಸ್ತೆ ಥರ ನಿರ್ಮಾಣ ಮಾಡ್ಕೊತೀವಿ. ಯಾಕೆಂದರೆ ಬಂಡ್ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಎಲ್ಲ ಪ್ರಾಜೆಕ್ಟು ನೀವು ಗಮನಿಸ್ತಾ ಇದ್ದೀರಾ, ಎಲ್ಲಿಂದ ನೀರು ಬರ್ತದೆ ಅದಕ್ಕೆ ಅನುಗುಣವಾಗಿ ಭೂಮಿಯ ಒಳಗೆ ಎಷ್ಟು ಹೋಗ್ತೀವೋ ಭೂಮಿ ಮೇಲೆ ಅಷ್ಟು ಎತ್ತರ ಬಂದರೆ ನಮಗೆ ನೀರಿನ ಸ್ಟೋರೇಜ್ ಜಾಸ್ತಿ ಆಗ್ತದೆ. ಇಂಥ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಇಂಥ ಕೆರೆಗಳನ್ನ ಪ್ಲ್ಯಾನ್ ಮಾಡುವಂಥ ಕೆಲಸವನ್ನು ನೀವು ಮರಿಬಾರ್ದು. ಈ ಥರ ಒಂದು ಕೆರೆ ಮಾಡುವಾಗ ನಾವು ನೋಡಿ ಎಲ್ಲ ಮಣ್ಣನ್ನು ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡಲ್ಲ, ಇಲ್ಲಿ ತೆಗೆದಂಥ ಮಣ್ಣು ಇಲ್ಲೇ ಬದುಗಳು ಮಾಡಿ ಸುತ್ತಲೂ ಬಂಡ್ ಮಾಡಿ ಎತ್ತರ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಮೇಲೆ ಟಾಪ್ ಸಾಯಿಲ್ ಅಂತ ಏನು 2-3 ಅಡಿ ಇದೆಯಲ್ಲ, ಅದನ್ನು ಬೇಕಾದ್ರೆ ಕೃಷಿ ಭೂಮಿ ಬಳಸಿ ಇಂಥ ಒಂದು ಕೆರೆ ಮಾಡೋದ್ರಿಂದ ನಮಗೆ ಎಷ್ಟು ಖರ್ಚಾಗುತ್ತೆ ಅಂದರೆ ರಫ್ಲಿ 10 ಪೈಸಾ ಪರ್ ಲೀಟರ್. ಈ ಥರ ಇಂಥ ಒಂದು ಕೆರೆ ಮಾಡ್ಕೊಳ್ಳಿಂದ ಮಂಜುನಾಥ ಅವ್ರದ್ದು 1 ಕೋಟಿ ಲೀಟರ್ ಕೆರೆ ತುಂಬಿದೆ. ಇವರ ಇಡೀ ಅಡಿಕೆ ತೋಟಕ್ಕೆ ಬೇಕಾದಷ್ಟು ನೀರನ್ನ ಸಂಗ್ರಹಗಾರಲ್ಲಿ ಮಾಡ್ಕೊಂಡಿದ್ದಾರೆ. ಈ ಥರ ನಿಮ್ಮ ಭೂಮಿಗೆ ಅನುಗುಣವಾಗಿ ನೀವು ಈ ಥರ ಕೆರೆಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಸಂದೇಶ.